ಈ ವಿಡಿಯೋಲಿ ನಾನು ಸೂರತ್ತಿಂದ ಏನೇನ್ ಸ್ಯಾರೀಸ್ ಗಳನ್ನ ಮತ್ತೆ ಲೆಹೆಂಗಾಗಳನ್ನ ತಗೊಂಡಿದ್ದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಲೆಹೆಂಗಾ ಬಂದ್ಬಿಟ್ಟು ಈ ತರ ಇದೆ. ಸೊ ಈ ತರ ಇದೆ ಇದ್ರದ್ದು ಬ್ಲೌಸ್. ಮೆಟೀರಿಯಲ್ ಬಂದ್ಬಿಟ್ಟು ಇದ್ರದ್ದು ಈ ತರ ಇದೆ. ಸೊ ಗೈಸ್, ಇದು ಎಕ್ಸ್ಪೆನ್ಸಿವ್ ಬಟ್ಟೆ ನಾನು ತಗೊಂಡಿರೋದ್ರಲ್ಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ, ಸೂರತ್ ಹೌಲ್ ಮಾಡಿ ಸೂರತ್ ಅಲ್ಲಿ ಏನೇನ್ ತಗೊಂಡ್ರಿ ಒಂದು ವಿಡಿಯೋಲಿ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಏನು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಸೂರತ್ತಲ್ಲಿ, ಸೊ ಅದರಲ್ಲಿ ನಾನು ಯಾವ್ಯಾವ ಥರ ಲೆಹೆಂಗಾ ತೊಗೊಂಡೆ ಅಂತ ಹೇಳ್ಬಿಟ್ಟು ತೋರಿಸಿರ್ಲಿಲ್ಲ. ಬಿಕಾಸ್ ತುಂಬ ಏನೋ ಶಾಪಿಂಗ್ ಮಾಡ್ಬೇಕಾದ್ರೆ ಗಜಿ ಬಿಜಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ವಿಡಿಯೋಲಿ ನಾನು ಸೂರತ್ತಿಂದ ಏನೇನು ಸ್ಯಾರೀಸ್ಗಳನ್ನ ಮತ್ತೆ ಲೆಹೆಂಗಾಗಳನ್ನ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಇವಾಗ ಒಂದೊಂದಾಗೆ ನಾನು ನಮ್ಮಮ್ಮ ಏನೇನು ತೊಗೊಂಡ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಫಸ್ಟು ಸ್ಯಾರಿ ಇಂದ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಇದೊಂದು ಸ್ಯಾರಿ ತೊಗೊಂಡಿದ್ದೀವಿ. ಇದು ನೋಡೋದಕ್ಕೆ ಈ ತರ ಇದೆ. ಹಾ, ಇದು ನಮ್ಮ ಅತ್ತಿಗೆಗೆ ತಗೊಂಡಿರೋದು, ಯಶುಗೆ. ಅಂದ್ರೆ ಎರಡು ಸೇಮ್ ಇದೇ ಪ್ಯಾಟರ್ನ್ ಅಲ್ಲಿ ಎರಡು ಸಾರಿ ತಗೊಂಡಿದ್ವಿ, ಒಂದು ನಮ್ಮ ಅಮ್ಮಂಗೆ ಮತ್ತೆ ಒಂದು ಯಶುಗ್ ಅಂತ ಹೇಳ್ಬಿಟ್ಟು. ಸೊ ಯಶು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಈ ಸಾರಿನ. ಅಂಡ್ ಇನ್ನೊಂದು ಈ ಸಾರಿ, ಇದು ನಾನು ತುಂಬಾ ಇಷ್ಟಪಟ್ಟು ತಗೊಂಡಂತ ಸಾರಿ, ನಮ್ಮ ಅಮ್ಮಂಗೋಸ್ಕರ ಅಂತ ತಗೊಂಡಿದ್ದು. ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಐ ಹ್ಯಾವ್ ಟು ಶೋ, ಸಕ್ಕತ್ತಾಗಿದೆ ಸಾರಿ. ಸೊ ಯಾವಾಗ್ಲಾದ್ರೂ ನಾನೊಂದ್ಸಲ ಆದ್ರೂ ವಿಡಿಯೋ ಹುಡ್ಕೋತೀನಿ, ಅವಾಗ ನೋಡಿ ನೀವು ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಅಮ್ಮನ ಮೇಲೆ ಈ ತರ ಕಾಣಿಸುತ್ತೆ, ಬರ್ರಿ ನೋಡಿ, ನಮ್ಮ ಅಮ್ಮನ ಮೇಲೆ ನೋಡಿ ಈ ತರ ಕಾಣಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ. ಸೊ ಇದನ್ನ ತುಂಬಾ ಇಷ್ಟಪಟ್ಟು ನಮ್ಮ ಅಮ್ಮನ ಕೊಡ್ಸಿದ್ರು. ಸೊ ಇದು ಈ ತರ ಇದೆ ನೋಡೋದಕ್ಕೆ. ಹಾಫ್ ಆಫ್ ದ ಸ್ಯಾರೀಸ್ಗಳನ್ನ ಕ್ಯಾಮ್ರಾದಲ್ಲಿ ಜಸ್ಟಿಸ್ ಮಾಡೋದಕ್ಕೆ ಆಗಲ್ಲ, ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ರಿಯಲ್ ಆಗಿ ಅಂತ ಅಲ್ವಾ ಅಮ್ಮ. ನಮ್ಮ ಅಮ್ಮನ ಮೇಲೆ ಈ ತರ ಕಾಣಿಸುತ್ತೆ, ರಿಯಲ್ ಆಗಿ ಅದು ತುಂಬಾ ಚೆನ್ನಾಗಿದೆ. ವಿಡಿಯೋಲ್ಲಿ ಅಷ್ಟು ಗೊತ್ತಾಗಲ್ಲ, ಅದ್ರ ಗೊತ್ತಾಗ್ತಿಲ್ಲ. ಅಂಡ್ ಇನ್ನೊಂದು ಸ್ಯಾರಿ ಬಂದ್ಬಿಟ್ಟು ಈ ಸ್ಯಾರಿ. ಸೊ ಇದು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಇದು. ಸೊ ಇದನ್ನ ಇದು ಹೌದಾ, ಇದು ನಮ್ಮ ಅಮ್ಮಂಗೆ ಇಷ್ಟ ಆಯ್ತಂತೆ. ಸೊ ನಮ್ಮ ಅತ್ತಿಗೆ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ ಸಾರಿನ. ಸೊ ನನಗೂ ತುಂಬಾ ಕಲರ್ ಇಷ್ಟ ಆಗಿ ಇದನ್ನ ಸೆಲೆಕ್ಟ್ ಮಾಡಿ ತಗೊಂಡಿದ್ದು. ಆಕ್ಚುಲಿ ಇದನ್ನೇ ಎರಡು ತಗೋಬೇಕಿದ್ದು, ಬಟ್ ಆಮೇಲೆ ಅಲ್ಲಿ ತುಂಬಾ ಸಾರೀಸ್ಗಳು ಸೆಲೆಕ್ಟ್ ಮಾಡ್ತಿದ್ರಿಂದ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿಲ್ಲ. ಸೊ ಹಾಗಾಗಿ ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಇದ್ರದ್ದು ಬಾರ್ಡರ್ ಏನಿದೆ ಇಲ್ಲಿ ತೋರಿಸ್ತೀನಿ ನೋಡಿ, ತೆಗೆದ್ಬಿಡೋ ಓಪನ್. ಸೊ ಇದು ನೋಡೋದಕ್ಕೆ ಈ ತರ ಬರುತ್ತೆ. ಸೊ ಇದು ತುಂಬಾ ಅಫಿಷಿಯಲ್ ಆಗಿ ಕಾಣಿಸುತ್ತೆ, ಪಾರ್ಟಿ ವೇರ್ಸ್ಗೆ ಅಥವಾ ಫಂಕ್ಷನ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ಈಗ ಅದಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಸ್ಯಾರಿ, ಇದು ಅಷ್ಟೇ, ನಮ್ಮ ಅಮ್ಮಂಗೆ ಇಷ್ಟ ಆಯ್ತು ಕಲರ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಸ್ವಲ್ಪ ಗ್ರೀನ್ ಅಲ್ಲಿ ಇದೆ, ಒಂಥರ ಡಿಫ್ರೆಂಟ್ ಗ್ರೀನ್ ಇದು. ಪಾಚಿ ಗ್ರೀನ್, ಹಾ ಪಾಚಿನೂ ಅಲ್ಲ, ಪಾಚಿ ಗ್ರೀನ್. ಸೊ ಇದು ಅಷ್ಟೇ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಫೋಟೋಸ್ಗಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ಯಾರಿ. ಸೊ ಯಾ ಇದೊಂದು. ಸೊ ಗೈಸ್, ಇಲ್ಲಿ ತನಕ ನಾನು ನಿಮಗೆ 5 ಸ್ಯಾರೀಸ್ ತೋರಿಸಿದ್ದೀನಿ, 5 ಸ್ಯಾರೀಸ್. ಸೊ ಇನ್ನೂ ಕೆಲವು ಸ್ಯಾರೀಸ್ಗಳಿದೆ, ಸೊ ಅದಕ್ಕೆ ವೆಯ್ಟ್ ಮಾಡಿ ನೋಡಿ. ಸೊ ಇನ್ನೊಂದು ಸ್ಯಾರಿ ಅಂತ ಹೇಳಿದ್ನಲ್ಲ, ಸೊ ಸೇಮ್ ಇದೇ ಪ್ಯಾಟರ್ನ್ ನಾನು ಫಸ್ಟ್ ತೋರಿಸಿದ್ನಲ್ಲ. ಸೊ ಇದನ್ನ ನಮ್ಮ ಅಮ್ಮ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ನೋಡೋದಕ್ಕೆ ಈ ತರ ಇದೆ, ಇಲ್ಲೆಲ್ಲ. ಸೊ ಗೈಸ್, ಈ ಎರಡು ಸ್ಯಾರಿ ಏನು ಹೇಳಿದೆ, ನಮ್ಮ ಅಮ್ಮ ಮತ್ತೆ ನಮ್ಮ ಅತ್ತಿಗೆ ಒಂದೇ ತರ ತಗೊಂಡಿರೋದು ಅಂತ ಹೇಳ್ಬಿಟ್ಟು ಇದನ್ನ ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ತಗೊಂಡಿದ್ದು. ಬೇರೆ ಸ್ಯಾರೀಸ್ ಎಲ್ಲ ನಾನು ಏನು ತೋರಿಸಿದೆ ಅದನ್ನ ನಾನು ಅಂದ್ರೆ ಅದನ್ನ ನಾವು ಟೋಟಲಿ ಬಾಂಬೆ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದು. ಅಂಡ್ ಇದೊಂದು ಚೂಡಿದಾರ್ ಪೀಸ್ ಇದೆ ಗೈಸ್, ಸಕ್ಕತ್ತಾಗಿದೆ. ಇದು ನಮ್ಗೆ ತುಂಬಾ ಇಷ್ಟ ಆಗಿ ತಗೊಂಡಿದ್ದು. ಸ್ವಲ್ಪ ಕ್ವಾಲಿಟಿ ಸಿಲ್ಕ್ ತರ ಇದೆ, ಸ್ಯಾಟಿನ್ ಸಿಲ್ಕ್ ತರ ಇದೆ. ಸೊ ಈ ತರ ಡಿಸೈನು, ಇದು ಬರೀ ಪೀಸ್ ಅಷ್ಟೇ, ಚೂಡಿದಾರ್ ಅಲ್ಲ, ಅದು ಹೊಲಿಸ್ಕೋಬೇಕು. ಇದಕ್ಕೆ ನಾನು 2700 ಅಲ್ಲ ಕೊಟ್ಟಿದ್ದು. ಸೊ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಒನ್ ಅಂತ ಹೇಳ್ಬೋದು. ದುಪ್ಪಟ ನೋಡಿ, ಸೊ ಇದು ದುಪ್ಪಟ ಕೂಡ ಚೆನ್ನಾಗಿದೆ, ದೊಡ್ಡದಾಗಿ ದೊಡ್ಡದಾಗಿದೆ. ಸೊ ಈ ತರ ಕಲರ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅಂಡ್ ಅದರಲ್ಲಿ ಏನಂತಾರೆ, ಸ್ಟೋನ್ ವರ್ಕ್ಸ್ ಎಲ್ಲ ಇತ್ತು, ಸ್ಟೋನ್ ವರ್ಕ್ ಬಟ್ಟೆಗಳು ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನ ತಗೊಂಡೆ. ನಮ್ಮಮ್ಮ ತಗೊಂಡಿದ್ರಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಸ್ಯಾರಿ ಅಂದ್ರೆ ಈ ಸ್ಯಾರಿ, ಈ ಸ್ಯಾರಿ. ಇದು 2000 ರುಪೀಸ್ ಬಿತ್ತು. ಸೊ ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿದೆ, ಕ್ಯಾಮ್ರಾಲಿ ಜಸ್ಟಿಸ್ ಆಗ್ತಲ್ಲ, ರಿಯಲ್ ಆಗಿ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಅಂಡ್ ಗೈಸ್, ನಮ್ಮಮ್ಮ ಸಿಂಪಲ್ ಸ್ಯಾರಿ ಬೇಕು ಅಂತ ಹೇಳ್ಬಿಟ್ಟು ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ಇದೊಂದು ಸ್ಯಾರಿ ತಗೊಂಡ್ರು, ಮತ್ತೆ ಇದೊಂದು ಸ್ಯಾರಿ ತಗೊಂಡ್ರು. ಸೊ ತುಂಬಾ ಕಮ್ಮಿ ರೇಟಿಗೆ ಸಿಕ್ಕಿದ್ದು ನಮ್ಗಲ್ಲಿ, ಬಿಕಾಸ್ ಅಲ್ಲಿ ಹೋಲ್ಸೇಲ್ ನಾವು ತಗೊಂಡಿದ್ದು. ಆಲ್ಮೋಸ್ಟ್ 10,000 ಏನೋ ಟೋಟಲಿ ಶಾಪಿಂಗ್ ಮಾಡಿದ್ವಿ. ಅಷ್ಟಿಗೆ ಇನ್ನ ಎರಡು ಸ್ಯಾರಿ ಇದೆ. ಸೊ ಎರಡು ಸ್ಯಾರಿಲಿ ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಆಕ್ಚುಲಿ ನಾವು ಎರಡು ಸೇಮ್ ಪ್ಯಾಟರ್ನು ಬಟ್ ಡಿಫ್ರೆಂಟ್ ಕಲರ್ಸ್ ತಂದಿದ್ವಿ, ಒಂದು ನಮ್ಮ ಅಮ್ಮಂಗೆ ನಮ್ಮ ಅತ್ತಿಗೆಗೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಅತ್ತಿಗೆ ಬೇರೆದು ಸೆಲೆಕ್ಟ್ ಮಾಡ್ಕೊಂಡ್ರು, ಅವ್ರಿಗೆ ಇದೇನೋ ಅಷ್ಟು ಇಷ್ಟ ಆಗಿಲ್ಲ ಅನ್ಸುತ್ತೆ. ಬಟ್ ಯಾ, ಇದು ಕ್ಯಾಮ್ರಾದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಶೋ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಈ ತರ ಕಾಣಿಸುತ್ತೆ. ಅಂಡ್ ನಮ್ಮ ಅಮ್ಮನ ಮೇಲೆ ನೋಡಿ, ಫೋಟೋಗೆ ಸಕತ್ತಾಗಿ, ಫೋಟೋಗೆ ವಿಡಿಯೋಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರು.
ನೋಡಿ ಏನ್ ಸಕದಾಗ ಕಾಣಿಸ್ತದೆ, ನಮ್ಮ ಮೂಗು ಚೆನ್ನಾಗಿ ಕಾಣಿಸ್ತದೆ ಕಲರ್ ಇದು. ಸೊ ಡಿಸೈನ್ ಅಷ್ಟು ತುಂಬಾ ಚೆನ್ನಾಗಿದೆ ಅದು. ರಿಯಲ್ ಆಗಿ ನೋಡಿದಾಗ ಏನಪ್ಪಾ ಅಂತ ಅನ್ಸುತ್ತೆ, ಬಟ್ ಹಾಕೊಂಡು ನೋಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಸಾರಿನೂ ಅಷ್ಟೇ, ನಂಗೆ ಈ ತರ ಕಲರ್ಸ್ ತುಂಬಾ ಇಷ್ಟ, ಲೈಟ್ ಕಲರ್ಸ್. ಹಾಗಾಗಿ ಇದೊಂದು ನಮ್ಮ ಮುಂಗ್ ತಗೊಳಕ್ ಹೇಳಿದೆ. ಸೊ ಅಲ್ಲಿಗೆ ಸ್ಯಾರೀಸ್ ಮುಗೀತು, ನಾವೇನೇನು ಸ್ಯಾರೀಸ್ ತಗೊಂಡಿದ್ವಿ ಅದ್ರದ್ದು. ಸೊ ಇವಾಗ ಮೇನ್ ಬಂದ್ಬಿಟ್ಟು ನನ್ನ ಲೆಹೆಂಗಾಸ್ ಯಾವ್ದೇ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನು ಒಂದೇ ಒಂದು ಚೂಡಿದಾರ್ ಪೀಸ್ ಡ್ರೆಸ್ ಅಂದರೆ ಡ್ರೆಸ್ ಪೀಸ್ ತಗೊಂಡಿದ್ದೆ, ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಜಾಸ್ತಿ ಲೆಹೆಂಗಾಸೇ ತಗೊಂಡಿರೋದು. ಅದಕ್ಕಿಂತ ಮುಂಚೆ ಲೆಹೆಂಗಾಸ್ಗಿಂತ ಮುಂಚೆ ಇನ್ನೊಂದು ಡ್ರೆಸ್ ಇದೆ, ಅದನ್ನು ಒಂದು ಬ್ಲಾಗಲ್ಲಿ ತೋರಿಸಿದೆ, ಬಟ್ ಆದರೂ ಇದರಲ್ಲೂ ತೋರಿಸ್ತೀನಿ. ಅದನ್ನ ಒಂದು ಫೋಟೋ ಆ್ಯಡ್ ಮಾಡ್ತೀನಿ ಯಾವ ಥರ ಕಾಣಿಸುತ್ತೆ ವೇರ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು. ಸೊ ಯಾ ಲೆಟ್ಸ್ ಓಪನ್ ಇಟ್. ತುಂಬ ಇಷ್ಟಪಟ್ಟಂಥ ಡ್ರೆಸ್, ನಾನು ಫಸ್ಟೇ ಶಾಪಿಂಗ್ ಹೋದಾಗ ನನಗೆ ತುಂಬ ಇಷ್ಟ ಆಗಿ ಟ್ರೈ ಮಾಡಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಸ್ವಲ್ಪ ಏನೋ ಚೌಕಾಸಿ ಮಾಡಿ ತೊಗೊಂಡಿದ್ದು. ಸೊ ಈ ಡ್ರೆಸ್ ಬಂದ್ಬಿಟ್ಟು ಈ ಥರ ಇದೆ. ಸೊ ಇವಾಗ ಗೊತ್ತಾಗಿರ್ಬೋದಲ್ವ ಯಾಕೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದು ಅಂತ ಹೇಳ್ಬಿಟ್ಟು. ಸೊ ಇದು ಮೆಟೀರಿಯಲ್ ಈ ಥರ ಟಾಪ್ ಈ ಥರ ಇದೆ, ಇದಕ್ಕೆ ಸ್ಕರ್ಟ್ ಥರ ಇದೆ. ಸ್ಕರ್ಟ್ ಬಂದ್ಬಿಟ್ಟು ಫುಲ್ಲು ಈ ಥರ ಪ್ಲೈನ್ ಬರುತ್ತೆ, ಈ ಥರ ಕೆಳಗಡೆ ಬರುತ್ತೆ, ಮತ್ತು ಅದಕ್ಕೆ ಬ್ಲ್ಯಾಕ್ ಕಲರ್ ದುಪ್ಪಟ್ಟ ಬರುತ್ತೆ ವಿತ್ ಬಾರ್ಡರ್. ಸೊ ಇದು ನನಗೆ ತುಂಬ ಇಷ್ಟ ಆದಂಥ ಡ್ರೆಸ್ಸು. ಆ್ಯಂಡ್ ಇದರಲ್ಲಿ ಇನ್ನೊಂದು ಕಲರ್ ಇತ್ತು, ಬಟ್ ಈ ಕಲರ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೀವೇ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ಕೊಟ್ಟಿದ್ದು ಅವ್ರದ್ದೆಲ್ಲ ಥರ ಡಿಸ್ಕೌಂಟ್ ಹೋಗಿ ಫೈನಲ್ 3500 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು, ಬಟ್ ನಾವು ಕೊಟ್ಟಿದ್ದು 3000 ಇದಕ್ಕೆ. ನನಗೇನೋ ತುಂಬ ವರ್ತ್ ಅನ್ನಿಸ್ತು, ತುಂಬ ಏನಂತಾರೆ ಡಿಸೈನರ್ ಮೆಟೀರಿಯಲ್ ಅನ್ನಿಸ್ತು. ಸೊ ಹಾಗಾಗಿ ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಅದ್ರ ದುಪ್ಪಟ್ಟ ಈ ಥರ ಇದೆ, ಅಂದರೆ ಇದು ತುಂಬ ದೊಡ್ಡ ದುಪ್ಪಟ್ಟ ಏನಲ್ಲ, ಬಿಕಾಸ್ ಅದು ಬರೀ ಈ ಥರ ಹಾಕೊಳ್ಳೋದಕ್ಕೆ, ಬಿಕಾಸ್ ಆಲ್ರೆಡಿ ಅದು ತುಂಬ ಗ್ರ್ಯಾಂಡ್ ಇದೆ ಡ್ರೆಸ್ಸು. ಸೊ ತುಂಬ ಗ್ರ್ಯಾಂಡ್ ದುಪ್ಪಟ್ಟ ಆಗ್ಬಿಟ್ರೆ ತುಂಬ ಒಂಥರ ಆಗ್ಬಿಡುತ್ತೆ. ಗೈಸ್, ನೆಕ್ಸ್ಟ್ ಒಂದು ಚೂಡಿದಾರ್ ತೋರಿಸ್ತೀನಿ, ಚೂಡಿದಾರ್ ಅಂತೀನಿ, ಲೆಹೆಂಗಾ ತೋರಿಸ್ತೀನಿ. ಸೊ ಈ ಲೆಹೆಂಗಾ ಏನಪ್ಪ ಅಂತಂದರೆ, ಒಂದು ಲೆಹೆಂಗಾ ತುಂಬ ಇಷ್ಟಪಟ್ಟಿದೆ, ಬಟ್ 10,000 rupees ಹೇಳಿದ್ರು ಅದಕ್ಕೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಈ ಲೆಹೆಂಗಾನ ತೊಗೊಂಡಿದ್ದು. ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ. ಲೆಹೆಂಗಾ ಬಂದ್ಬಿಟ್ಟು ಈ ತರ ಇದೆ, ಅಂಡ್ ಇದು ಕೂಡ ಅಷ್ಟೇ, ಇದು ಸ್ಟಿಚ್ಡ್ ಇಲ್ಲ, ಸ್ಟಿಚ್ ಮಾಡಿಸ್ಬೇಕು. ಅಂಡ್ ಇದಕ್ಕೆ ದುಪ್ಪಟ್ಟ ಬ್ಲೌಸ್ ಎಲ್ಲ ಕೊಟ್ಟಿದ್ದಾರೆ, ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಬ್ಲೌಸ್ ಇನ್ನೇನು ಆಲ್ಮೋಸ್ಟ್ ಸೇಮ್ ಇದೇ ಥರ ವರ್ಕ್ ಇದೆ, ಮೆಟೀರಿಯಲ್ದು ವರ್ಕ್ ಇದೆ ಈ ಥರ. ಸೊ ಅದಕ್ಕೆ ಈ ಥರ ದುಪ್ಪಟ್ಟ ಇದೆ. ದ ಹೋಲ್ ಡ್ರೆಸ್ ಈಸ್ ನೈಸ್, ಯಾವಾಗಲಾದ್ರೂ ಒಂದ್ಸಲ ವೀಡಿಯೋ ಹಾಕ್ತೀನಿ ನೋಡಿ. ಬಟ್ ಇನ್ನು ಸ್ಟಿಚಿಂಗ್ಗೆ ಕೊಡೋಕ್ಕೆ ಗೊತ್ತಾಗ್ತಿಲ್ಲ ಯಾರ ಹತ್ರ ಕೊಡೋದು ಏನು ಅಂತ ಹೇಳ್ಬಿಟ್ಟು. ಒಂದಿಬ್ರು ಡಿಸೈನರ್ಸ್ಗೆ ಮೆಸೇಜ್ ಹಾಕಿದ್ದೆ, ಈ ಥರ ನಂದು ಒಂದಷ್ಟು ಬಟ್ಟೆಗಳಿದೆ ಸ್ಟಿಚ್ ಮಾಡಬೇಕಿತ್ತು ಅಂತ. ಇಬ್ಬರು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಅವ್ರದ್ದೇನೋ ಶೋಸಲ್ಲಿ ಅವರು ಬಿಸಿ ಇದ್ದಾರೆ. ಸೊ ನೋಡೋಣ ಯಾವಾಗ ಅವ್ರು ರೆಸ್ಪಾಂಡ್ ಮಾಡ್ತಾರೆ, ನಾನು ಯಾವಾಗ ಹೊಲಿಸ್ಕೋತೀನಿ ಅಂತ ಹೇಳ್ಬಿಟ್ಟು. ಲೆಹೆಂಗಾಸ್ ಅಂದರೆ ನನಗೆ ತುಂಬ ಇಷ್ಟ, ಆ್ಯಂಡ್ ಯಾವಾಗಲೂ ಫಂಕ್ಷನ್ಸ್ಗೆ ಹೋಗ್ಬೇಕು ಅಂದಾಗ ನನ್ನ ಹತ್ರ ಬಟ್ಟೆನೇ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ಫಂಕ್ಷನ್ಸ್ಗೆ ಅಂತಲೇ, ಎಮರ್ಜೆನ್ಸಿಗೆ ಅಂತಲೇ ಒಂದು ಸ್ವಲ್ಪ ಬಟ್ಟೆ ಇರಲಿ ಅಂತ ಹೇಳ್ಬಿಟ್ಟು ಈ ಸಲ ನಾನು ಫೆಸ್ಟಿವಲ್ಸ್ಗೆ ಅಂತ ತೊಗೊಂಡಿದ್ದು. ಬಿಕಾಸ್ ಯೂಶ್ವಲಿ ಫೆಸ್ಟಿವಲ್ಸ್ ವೇರ್ ಮೇಲೆ ತುಂಬ ಇನ್ವೆಸ್ಟ್ ಮಾಡ್ತೀವಿ, ಇನ್ವೆಸ್ಟ್ ಮಾಡಿ ಅದನ್ನು ಜಾಸ್ತಿ ವೇರ್ ಮಾಡೋಲ್ಲ ಡೈಲಿ ಬೇಸಿಸ್ ಮೇಲೆ. ಸೊ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ ಬಟ್ಟೆಗಳ ಮೇಲೆ ಜಾಸ್ತಿ. ಬಟ್ ಫೈನಲಿ ಐ ಮೇಡ್ ಅಪ್ ಮೈ ಮೈಂಡ್ ಆ್ಯಂಡ್ ಬಾಟ್ ಸಮ್ ಡ್ರೆಸ್ಸಸ್. ಸೊ ನೆಕ್ಸ್ಟು ನಾನು ನಿಮಗೆ ತೋರಿಸ್ತಿರೋವಂಥ ಬಟ್ಟೆ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಒನ್. ಈಗ ನಾನು ಲೆಹೆಂಗಾ ಏನು ತೋರಿಸ್ತೆ, ಇದು 3.5 ಏನೋ ಕೊಟ್ಟಿದ್ದು, ಪಿಂಕ್ ಕಲರು. ಸೊ ಇವಾಗ ತೋರಿಸ್ತಿರೋದು ನನ್ನ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಶಾಪಿಂಗ್ ಅಂತ ಹೇಳ್ಬೋದು. ಸೊ ಗೈಸ್, ಇದು ಎಕ್ಸ್ಪೆನ್ಸಿವ್ ಬಟ್ಟೆ ನಾನು ತೊಗೊಂಡಿರೋದ್ರಲ್ಲಿ, ವೇಟ್ ಆ್ಯಂಡ್ ವಾಚ್ ನೋಡೋದ್ಮೇಲೆ ನೀವು ಹೇಳಿ ಏನಂತ. ಸೊ ಇದ್ರದ್ದು ಕೂಡ ಫೋಟೋ ಹಾಕ್ತೀನಿ, ನಾನು ಅಲ್ಲಿ ಟ್ರೈ ಮಾಡಿದ್ದು. ಸೊ ಮೆಟೀರಿಯಲ್ ಬಂದ್ಬಿಟ್ಟು ಇದ್ರದ್ದು ಈ ಥರ ಇದೆ ಹತ್ರದಿಂದ, ಇಫ್ ಐ ಹ್ಯಾವ್ ಟು ಶೋ ಯು. ಸೊ ಈ ಥರ ಇದೆ ಮೆಟೀರಿಯಲ್ ಎಲ್ಲ. ಸೊ ಅದೇ ಹೇಳ್ತಿಲ್ವಾ, ಕ್ಯಾಮ್ರಾ ಇಸ್ ನಾಟ್ ಮೇಕಿಂಗ್ ದ ಜಸ್ಟಿಸ್. ಈ ಥರ ಇದೆ ನೋಡಿ ಟೋಟಲಿ. ಸೊ ನನಗೆ ಈ ಒಂದು ಡಿಸೈನ್ಸ್ ಎಲ್ಲ ತುಂಬ ಇಷ್ಟ ಆಯಿತು, ಅಂದರೆ ನೆಕ್ಸ್ಟ್ ಲೆವೆಲ್. ರಿಯಲ್ ಆಗಿ ನೋಡೋದಕ್ಕಂತೂ ಸಕ್ಕತ್ತಾಗಿ, ಎಲ್ಲರೂ ನೋಡಿದ್ರೆ ಎಲ್ಲಿ ತೊಗೊಂಡೆ ಅಂತ ಕೇಳೋದು ಮಾತ್ರ ಏನೋ ಪಕ್ಕ ನೋಡಿ ಈ ಮೆಟೀರಿಯಲ್ ಎಲ್ಲ ಯಾವ ಥರ ಇದೆ. ಸೊ ಇದನ್ನು ಅಷ್ಟೇ, ನಾನು ಸ್ಟಿಚ್ ಮಾಡಿಸ್ಬೇಕು. ಆ್ಯಂಡ್ ಅದ್ರ ದುಪ್ಪಟ್ಟ ಬಂದುಬಿಟ್ಟು ಈ ಥರ ಪಿಂಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರದ್ದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅದು ಮೆಟೀರಿಯಲ್ ಅಂತ ಹೇಳ್ಬಿಟ್ಟು. ಸೊ ನಂಗೆ ಈ ಥರ ಮೆಟೀರಿಯಲ್ಸ್ ತುಂಬ ಇಷ್ಟ ಆಗುತ್ತೆ. ಫೈನಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇನ್ನು ಲಾಸ್ಟ್ ಒಂದೇ ಒಂದು ಲೆಹೆಂಗಾ ಇದೆ. ಇದೊಂದು ತುಂಬ ಚೌಕಾಸಿ ಮಾಡಿ ತೊಗೊಳೋಂಥ ಲೆಹೆಂಗಾ ಡ್ರೆಸ್ ಇದು. ಇದಕ್ಕೆ ಐ ಥಿಂಕ್ 2500 ಕೊಟ್ಟಿದ್ದು. ಇಟ್ ಈಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಕಲರಲ್ಲಿದೆ. ಸೊ ಇಸ್ ನಮ್ಮ ಅಮ್ಮಂಗೆ ಸಾಕಾಗೋಷ್ಟು ಸೀರೆ ಕೊಡಿಸ್ಬಿಟ್ಟಿದ್ದೀನಿ ಈ ಟ್ರಿಪ್ಪಲ್ಲಿ. ಯೂಶ್ವಲಿ ಎಲ್ಲೋದ್ರೂ ಅಷ್ಟೇ, ಸೀರೆ ಅನ್ನೋದೊಂದು ಮಾತ್ರ ಕಂಪಲ್ಸರಿ ಏನಾದ್ರು ಎತ್ಕೊಂಬರ್ತೀನಿ. ಸೊ ಈ ಲೆಹೆಂಗಾ ಏನಿದೆ ಈ ಥರ ಇದೆ, ಯು ಕ್ಯಾನ್ ಸಿ ಯಾವ ಥರ ಪಳ ಪಳ ಅಂತ ಕೊಳಿತಿದೆ ಅಲ್ವಾ ಅಲ್ವಾ ಅಮ್ಮ.
ಸೊ ಈ ತರ ಇದೆ ಮೆಟೀರಿಯಲ್. ಸೊ ಇದಕ್ಕೆ ಇದು ಆಕ್ಚುಲಿ ಸ್ಕರ್ಟ್ ಬಂದ್ಬಿಟ್ಟು. ಸೊ ಇದಕ್ಕೆ ದುಪ್ಪಟ್ಟ ಈ ಬ್ಲೌಸ್ ಕೂಡ ಸೇಮ್ ಸ್ಕರ್ಟ್ ತರನೇ ಇದೆ, ಬಟ್ ದುಪ್ಪಟ್ಟ ಮಾತ್ರ ಈ ತರ ಇದೆ. ಸೊ ಇಟ್ಸ್ ಅ ಕಂಪ್ಲೀಟ್ ಪೀಸ್ ಲೈಕ್ ದಿಸ್. ಸೊ ಹೊಲಿಸ್ಕೋಬೇಕು, ಯಾವಾಗ ಹೊಲಿಸ್ಕೋತೀನಿ ಹೆಂಗೆ ಹೊಲಿಸ್ಕೋತೀನಿ ಗೊತ್ತಿಲ್ಲ, ಬಿಕಾಸ್ ತುಂಬ ಚೆನ್ನಾಗಿ ಹೊಲಿಸ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ. ನೋಡೋಣ ಹೆಂಗೆ ಟರ್ನ್ ಔಟ್ ಆಗುತ್ತೆ ಅಂತ. ನನ್ನ ಲೈಫಲ್ಲಿ ಬಟ್ಟೆ ವಿಷಯದಲ್ಲಿ ಯಾವತ್ತೂ ಡಿಸಪಾಯಿಂಟ್ಮೆಂಟ್ ಆಗಬಾರ್ದು ಏನಾದ್ರೂ, ಅದು ತಡ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಬ್ಲೌಸ್ ಅಂತ ಹೇಳಿದ್ನಲ್ಲ, ಸ್ವಲ್ಪ ರೌಂಡ್ ನೆಕ್ ಬರೋ ಥರ ಮಾಡಿದ್ದಾರೆ. ಸೊ ಈ ಥರ ಇದೆ ಅದರದ್ದು ಬ್ಲೌಸು. ಅದನ್ನು ಇದನ್ನು ಕೂಡ ಸ್ಟಿಚ್ ಮಾಡಿಸ್ಬೇಕು. ಸೊ ಯಾ ಗೈಸ್, ಅಲ್ಲಿಗೆ ದಟ್ ಈಸ್ ಆಲ್ ಮೈ ಯುನೋ ಬಟ್ಟೆ ಆ್ಯಂಡ್ ಮೈ ಮಾಮ್ ಸ್ಯಾರಿ. ಅಮ್ಮ ಇವಾಗ ನಿಮಗೆ ಇಷ್ಟರಲ್ಲಿ ಯಾವುದು ತುಂಬ ಇಷ್ಟ ಆದಂಥದ್ದು, ಸ್ಯಾರಿ ಆಗಲಿ ನನ್ನ ಲೆಹೆಂಗ ಆಗಿರಲಿ, ಯಾವ್ದು ತುಂಬ ಇಷ್ಟ ಆಯಿತು ಯಾವುದು ಅಂತ ಹೇಳ್ರಿ, ನಾವು ಆಡಿಯನ್ಸ್ಗೆ ತೋರಿಸೋಣ. ಲೆಹೆಂಗಾ ಜಾಸ್ತಿ ಇಷ್ಟ ಆಗಿದ್ದು ಅಂದ್ರೆ ಪಿಂಕ್ ಕಲರಾ? ಸೊ ಗೈಸ್ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಡಾರ್ಕ್ ಕಲರ್ಸ್ ಅಂತೂ ಸಿಗ್ತಾನೆ ಇಲ್ಲ, ಎಷ್ಟು ಹುಡುಕಿದ್ರು ಡಾರ್ಕ್ ಕಲರ್ಸ್ ಲೆಹೆಂಗಾಗಳು ಸಿಗ್ತಾನೆ ಇಲ್ಲ. ಸೊ ಹಾಗಾಗಿ ಲೈಟ್ ಕಲರ್ ತಗೋಬೇಕಾಯ್ತು. ಸೊ ನಮ್ಮ ಅಮ್ಮಂಗೆ ಇಷ್ಟ ಆಗಿದ್ದ ಲೆಹೆಂಗಾ ಇದಂತೆ. ಸೊ ಈ ಲೆಹೆಂಗಾ ನಮ್ಮ ಅಮ್ಮಂಗೆ ಇಷ್ಟ ಆಗಿರುವಂಥದ್ದು. ಆ್ಯಂಡ್ ಸ್ಯಾರೀಸ್ ಅಲ್ಲಿ ಯಾವ್ದಮ್ಮ ಇಷ್ಟ ಆಯ್ತು ನಿಮಗೆ ಸ್ಯಾರೀಸ್ ಅಲ್ಲಿ? ಸ್ಯಾರೀಸ್ ಎಲ್ಲ ಇಷ್ಟ ಆಗೇ ತಗೊಂಡಿದ್ದೆ ಎಲ್ಲವನು. ಸ್ಯಾರೀಸ್ ಎಲ್ಲ ಇಷ್ಟ ಆಗಿನೇ ತಗೊಂಡಿದಾರಂತೆ. ಸೊ ಹಾಗಾಗಿ ಅದು ಇದು ಅಂತಿಲ್ಲ. ಮೋಸ್ಟ್ ಫೇವ್ರೇಟ್ ಸ್ಯಾರಿ ಗೈಸ್. ಇದರಲ್ಲಿ ಎರಡು ಕಲರ್ ಇತ್ತು, ನಾನು ಯಾವ್ದು ತಗೊಳ್ಳೋದಪ್ಪ ಯಾವ್ದು ಬಿಡೋದಪ್ಪ ಅನ್ನೋ ಥರ ಆಗೋಗಿತ್ತು. ಅಷ್ಟು ಚೆನ್ನಾಗಿರೋ ಸ್ಯಾರಿ ಇದು. ಆ್ಯಕ್ಚುಲಿ ಒಳ್ಳೆ ರೇಟಿಗೆ ಸಿಕ್ತು ನಮಗೆ, ಇಲ್ಲಾಗಿರೋ ಅಟ್ಲೀಸ್ಟ್ ಒಂದು 2.5-3 ಹೇಳಿರೋರು. ನಮಗೆ 1300 ಅಲ್ಲವಾ, 1350 ರುಪೀಸಿಗೆ ಸಿಕ್ತಂಥ ಸ್ಯಾರಿ ಇದು, ನಂಗೆ ತುಂಬ ಇಷ್ಟ ಆಯಿತು. ಸೊ ಯಾ ಗೈಸ್, ಆ್ಯಂಡ್ ನಮ್ಮ ಅಪ್ಪನ ಒಪಿನಿಯನ್ ಕೇಳ್ಬಿಡೋಣ, ಅವರು ಬಂದಿದ್ದಾರೆ. ಅಪ್ಪಜಿ ಬಾರ್ಪಲ್ಲಿ, ನಿಮಗೆ ಯಾವ್ದು ಇಷ್ಟ ಆಯ್ತು ಇಷ್ಟು ಬಟ್ಟೆಲಿ? ನೀವು ಯಾವಾಗ್ಲೂ ನೀವು ಇದ್ರಲ್ಲ ತಗೋಬೇಕಾರೆಲ್ಲ ತಗೋಬೇಕಿರುತ್ತಲ್ಲ, ಯಾವ್ದು ಇಷ್ಟ ಆಯ್ತು ನಿಮಗೆ? ನಮಗೆ ಪಿಂಕ್ ಕಲರ್ ಇಷ್ಟ ಜಾಸ್ತಿ. ನಿಮ್ಗೆ ಪಿಂಕ್ ಇಷ್ಟ ಆಯ್ತಾ? ಇಷ್ಟ ಇದೆ. ಓಕೆ, ಆಮೇಲೆ ಅದರಲ್ಲಿ ಅದೊಂದು ಮತ್ತೆ ಇದೊಂದು ಬ್ಲ್ಯಾಕ್ ಇಷ್ಟ ಆಯ್ತಾ? ಇದು ಇದು ಲೆಹೆಂಗಾ. ಸೊ ಗೈಸ್ ಈ ಲೆಹೆಂಗಾನು ಇಷ್ಟ ಆಯ್ತು ಅಂತ ಅಪ್ಪಂಗೆ. ಇದು ಚೌಕಾಸಿ ಮಠ ಅಂತಲ್ವಾ, ಚೌಕಾಸಿ ಮಠ ತಗೊಂಡಿರೋದಕ್ಕೆ ಇಷ್ಟ ಆಗಿದೆ ಅಂತ ನಮ್ಮ ಅಪ್ಪಂಗೆ. ಇದು ಇಷ್ಟವಾಗಿರೋದು ತುಂಬಾ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ, ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿರುವಂತದ್ದು ತಗೊಂಡಿರೋದು. ಬಿಕಾಸ್ ಸೆಲೆಕ್ಷನ್ ಯಾರ್ದು ಇಲ್ಲಿ? ರೇಟು ಗೈಸ್, ಟು ಬಿ ಹಾನೆಸ್ಟ್ ನನಗೆ ಇನ್ನೂ ಚೌಕಾಸಿ ಮಾಡಬಹುದು ಅಂತ ಅನ್ನಿಸ್ತು, ಬಟ್ ಪಾಪ ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದಲ್ಲ. ಸೊ ಹಾಗಾಗಿ ಆಯ್ತು ಅಂತ ತಗೊಂಡಿದ್ದು. ಇದು ಅಂತೂ ಎಷ್ಟು ಇಷ್ಟಪಟ್ಟು ತಗೊಂಡಿದ್ ಬಟ್ಟೆ ಅಂದ್ರೆ ಗೈಸ್, ಅದೇ ಎಕ್ಸ್ಪೆನ್ಸಿವ್ ಅಂದ್ರೆ ಜಾಸ್ತಿ. ಅದೇ ಇಲ್ಲ ಅದೊಂದು ಮತ್ತೆ ಇದೊಂದು ಎರಡು ಲೈಕ್ ಮೂರು ಬಟ್ಟೆ ಸ್ವಲ್ಪ ಸ್ವಲ್ಪ ಎಕ್ಸ್ಪೆನ್ಸಿವ್ ತಗೊಂಡಿದ್ದೀನಿ. ಮತ್ತೆ ಸ್ಯಾರೀಸ್ ಅಲ್ಲಿ ಅದಿಷ್ಟ ಆಯ್ತಪ್ಪ ನಿಮ್ಗೆ? ಸ್ಯಾರೀಸ್ ಎಲ್ಲಿದಾವೆ? ಇಲ್ಲಿದಾವೆ ಮತ್ತೆ ಇಲ್ಲೊಂದಿದೆ. ಇದೊಂದು ತುಂಬಾ ಕಮ್ಮಿ ಸಿಕ್ಕಿದೆ, ಅದಕ್ಕೆ ಎರಡು ತಗೊಂಡ್ಬಂದಿರೋದು. ಇದು ಅಜ್ಮೀರ ಫ್ಯಾಷನ್ಸ್ ಅಲ್ಲಿ ತಗೊಂಡಿದ್ದೆ, 3-4 ಕಮ್ಮಿ ಸಿಗಲ್ಲ. ಅಂಡ್ ಲೆಹೆಂಗಾಸ್ ಎಲ್ಲ ನಾನು ಏನು ತಗೊಂಡಿದ್ದೀನಿ ಅದು ಬಾಂಬೆ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದೀನಿ. ಸೊ ಗೈಸ್ ಯಾವ್ದಾದ್ ಫೋಟೋಸ್ ಎಲ್ಲ ಇದೆ ಆ ಫೋಟೋಸ್ ಆಡ್ ಮಾಡ್ತೀನಿ. ಅಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಇದು, ತುಂಬಾ ದಿನ ಕೇಳ್ತಾ ಇದ್ರಿ. ನನಗೂ ಸ್ವಲ್ಪ ಹುಷಾರಿಲ್ಲ, ವಿಡಿಯೋಸ್ ಮಾಡೋಕ್ಕಾಗಿಲ್ಲ, ಆಲ್ಮೋಸ್ಟ್ 1 ವಾರದಿಂದ ಹುಷಾರಿಲ್ಲ. ಸೊ ಯಾ ಫೈನ್ಲಿ ಐ ಆಮ್ ಓಕೆ ನಾವು, ಹಾಗಾಗಿ ಈ ವಿಡಿಯೋ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಸೊ ಅಲ್ಲಿಗೆ ನಿಮಗೆ ಯಾವ ಬಟ್ಟೆ ಇಷ್ಟ ಆಯಿತು, ಯಾವ ಲೆಹೆಂಗಾ ಅಥವಾ ಯಾವ ಸ್ಯಾರಿ ಇಷ್ಟ ಆಯಿತು, ನೀವು ಅದನ್ನು ಕಮೆಂಟ್ ಮಾಡಿ. ಸೊ ಲೆಟ್ಸ್ ಸೀ, ಆ್ಯಂಡ್ ಆದಷ್ಟು ಲೈಕ್ ಮಾಡಿ ಇಷ್ಟ ಆಗಿದ್ರೆ ವಿಡಿಯೋ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.